ಅತಿ ಕಡಿಮೆ ಅವಧಿಯಲ್ಲಿ 1300 ಕೋಟಿ ಅಭಿವೃದ್ಧಿ ಕಾಮಗಾರಿ ಮಾಡಿದ ಸಂತೋಷವಿದೆ ಶಾಸಕ ಮಹೇಶ್ ಕುಂಟಳಿ ಅತನಿ ಹಲವಾರು ರಾಜಕೀಯ ವಿದ್ಯಮಾನದ ನಡುವೆಯೂ ಕೇವಲ 2.5 ವರ್ಷದಲ್ಲಿ ಸುಮಾರು 1300 ಕೋಟಿ ಅನುದಾನದಲ್ಲಿ ಅತನಿ ಮತಕ್ಷೇತ್ರದ ಅಭಿವೃದ್ಧಿ ಮಾಡಿರುವ ಬಗ್ಗೆ ನನಗೆ ಸಂತೋಷವಿದೆ ನನ್ನ ಮತಕ್ಷೇತ್ರದ ಜನರಿಗೂ ಸಹ ಅದರ ಬಗ್ಗೆ ಸಂತೃಪ್ತಿ ಇದೆ ಎಂದು ಅವರ ಮುಕ್ತ ಮನಸ್ಸಿನಿಂದ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು ಅವುಗಳನ್ನು ಸಹ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುವುದು ಎಂದು ಶಾಸಕ ಮಹೇಶ್ ಕುಂಟಳ್ಳಿ ಹೇಳಿದರು ಅತನಿ ತಾಲೂಕಿನ ನಂದಗಾವ ಹಾಗೂ ಬುಲರಟ್ಟಿ ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದವರು ನಾನು ಗ್ರಾಮೀಣ ಭಾಗದವನಾಗಿದ್ದು ಗ್ರಾಮೀಣ ಭಾಗದವರ ಸಮಸ್ಯೆ ಬಗ್ಗೆ ನನ್ನ ಗಮನಕ್ಕಿದೆ ಅದರಿಂದ ಯಾರು ಹೇಳದಿದ್ರೂ ಸಹ ನಾನು ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ನಿವಾರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇನೆ ಬುರ್ಲಟ್ಟಿ ಗ್ರಾಮದಲ್ಲಿ ಈಗಾಗಲೇ ಒಂದು ಬಾಂಧಾರ ನಿರ್ಮಾಣ ಮಾಡಲಾಗಿದೆ ಅದರಂತೆ ಕೊಕಟನೂರ ಕಕ್ಕಮರಿ ತೆಲಸಂಗ ಮತ್ತು ಬುರ್ಲಟ್ಟಿ ಗ್ರಾಮಕ್ಕೆ ಇನ್ನೂ ಒಂದು ಬಾಂಧಾರ ನಿರ್ಮಿಸಲು ಮನವಿ ಬಂದಿತ್ತು ಅದು ಸಹ ಈಗಾಗಲೇ ಮಂಜೂರಾಗಿದ್ದು ಮುಂದಿನ ವಾರದಲ್ಲಿ ಅದನ್ನು ಸಹ ಪೂಜೆಗೆ ಸಲ್ಲಿಸಲಾಗುವುದು ಸುಮಾರು 20 ವರ್ಷಗಳ ಬೇಡಿಕೆಯಾಗಿದ್ದ ಕಕ್ಕಮರಿ ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನು 1448.84 ಕೋಟಿ ಕಾಮಗಾರಿಯನ್ನು ಮಂಜೂರು ಮಾಡಿ ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಥಣಿ ಮತಕ್ಷೇತ್ರದ ಜನರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ ಫೆಬ್ರವರಿಯಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಭೂಮಿ ಪೂಜೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸಲಿದ್ದಾರೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಅಥಣಿ ಮತಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿ ಹೊಂದಿದೆ ಆದರೆ ರಾಜ್ಯದಲ್ಲಿ ಬಿಜೆಪಿಗೆ 2023ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಿದರು ಅಡಿಗಲ್ ಪೂಜೆಯನ್ನು ಮಾಡುವುದರ ಜೊತೆಗೆ ವಿಶೇಷವಾಗಿ ನಂದಗಾಂವದಲ್ಲಿ ಔಜಿಕ ರಸ್ತೆಯಿಂದ ರತ್ನಾಪುರ ವಸತಿ 1.25 ಕೋಟಿ ಅಡಿಗಲ್ ಪೂಜೆಯನ್ನು ನಾವು ಮತ್ತು ಎಲ್ಲ ಮುಖಂಡರು ಮಾಡಿದ್ದೇವೆ ಅದೇ ರೀತಿ ನಂದಗಾಂವದಲ್ಲಿಯೂ ಕೂಡ ಐಚೆರಿ ರಸ್ತೆ ಬಹುದಿನಗಳಿಂದ ಬೇಡಿಕೆ ಇದ್ದಂಥದ್ದು ಅದು 1.75 ಕೋಟಿ ಕಾಮಗಾರಿ ಬೊಬ್ಲಟ್ಟಿಯಲ್ಲಿ ಬೊಬ್ಲಟ್ಟಿಯಿಂದ ಬಿಜಾಪುರ ಮುಖ್ಯ ರಸ್ತೆಗೆ ಕೂಡುವಂಥದ್ದು 2 ಕೋಟಿಗಳ ಒಟ್ಟು ನಾವು ಇವತ್ತು 5.5 ಕೋಟಿ ಕಾಮಗಾರಿಗಳನ್ನು ಅಡಿಗಲ್ ಪೂಜೆಯನ್ನು ಮಾಡಿದ್ದೀವಿ ಅಂತೇಳಿ ನಾವು ಭಾಳ ಸಂತೋಷ ಅನಿಸ್ತಾ ಇದ್ದೆ ಬೊಬ್ಲಟ್ಟಿಗೆ ಈಗಾಗಲೇ ಮೊದಲೊಂದು ಬಾಂಧವನ್ನು ಮಾಡಿದವಿದ್ದೀವಿ ಇನ್ನೊಂದು ಬಾಂಧವನ್ನು 90 ಲಕ್ಷ ರೂಪಾಯಿಗಳ ಬಾಂಧವನ್ನು ಬೊಬ್ಲಟ್ಟಿಗೆ ನಾವು ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಬಹುಶಃ ಮುಂದಿನ ವಾರದಲ್ಲಿ ಕೂಡ ಅದನ್ನು ನಾವು ಪೂಜೆಯನ್ನು ಮಾಡ್ತೀವಿ ವಿಶೇಷವಾಗಿ ಈ ಭಾಗದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ನೀರಾವರಿ ಆಗಬೇಕು ಅನ್ನುವಂಥದ್ದು ಯಾಕಂದರೆ ಈ ಭಾಗದ ಹೊಳೆದಂಡೆಯಲ್ಲಿ ಇರ್ತಕ್ಕಂಥದ್ದಾಗಲಿ ಈ ಕಡೆ ಕೊಕಟನೂರು ತಲಸಂಗ ಹೋಬಳಿಯಲ್ಲಿ ಭೌಗೋಳಿಕವಾಗಿ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಸಂಪೂರ್ಣ ಮಾಹಿತಿ ಇದ್ದದರಿಂದ ಯಾರು ನನ್ನ ಗಮನಕ್ಕೆ ತರಲಿ ಬಿಡಲಿ ನಾವು ಯಾವ್ಯಾವ ಭಾಗದಲ್ಲಿ ಬಾಂಧವ್ಯ ಮಾಡಬೇಕು ಅದನ್ನು ನಾವು ಬಾಂಧವ್ಯನ ಮಾಡಿದ್ದೀವಿ ನಾವು ಈಗ ಬೊಬ್ಲಟ್ಟಿಗೆ 90 ಲಕ್ಷ ರೂಪಾಯಿಗಳ ಒಂದು ಬ್ರಿಜ್ ಕಂ ಬಾಂಧವ್ಯ ಕೊಕಟನೂರಿಗೆ 1 ಕೋಟಿ ರೂಪಾಯಿಗಳದ್ದು ಕಕ್ಕಮರಿಗೆ ಡೋಣಿಹಳ್ಳಕ್ಕೆ 1.38 ಕೋಟಿಗಳದ್ದು ತೆಲಸಂಗ ಊರ ಹತ್ತಿರ 1.35 ಕೋಟಿಗಳ ಅಂದಾಜು ಬಹುಶಃ 4.65 ಕ್ರೋರ್ಸ್ ಅದು ಈಗ ಅದು ಟೆಂಡರ್ ಆಗಿದೆ ಮುಂದಿನ ವಾರದಲ್ಲಿ ಕೂಡ ಆ ಕೆಲಸವನ್ನು ಮಾಡುವುದ್ರ ಜೊತೆಗೆ ನಮಗೆ ಭಾಳ ಸಂತೋಷ ಅನಿಸ್ತಾ ಇದೆ ಕೇವಲ ಹಲವಾರು ರಾಜಕೀಯ ಸನ್ನಿವೇಶದಲ್ಲಿ ಬಹುಶಃ ಒಂದು 2 ವರ್ಷ ಅಷ್ಟೇ ನಮಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಂಥ ಸಮಯ ಈ ಸಮಯದಲ್ಲಿ ನಾವು ಮ್ಯಾಕ್ಸಿಮಮ್ ಜನರ ಆಶೀರ್ವಾದದಿಂದ ಸುಮಾರು 1200 ರಿಂದ 1300 ಕೋಟಿಗಳ ಕಾಮಗಾರಿಗಳನ್ನು ಇವತ್ತು ಅತಿ ಮತಕ್ಷೇತ್ರದಲ್ಲಿ ಮಾಡಿದ್ದೀನಿ ಅಂತೇಳಿ ವೈಯಕ್ತಿಕವಾಗಿ ನಮಗೆ ತೃಪ್ತಿ ಇದೆ ನನಗೆ ಜನರು ಕೂಡ ಎಲ್ಲಿ ಹೋದಲ್ಲೆಲ್ಲ ಹೇಳ್ತಾವೆ ಇಲ್ಲ ನಿಮ್ಮ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥದ್ದು ಇದು ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನ ನೆನೆಸಬೇಕಾಗ್ತದೆ ಕಾರಣ ಅಮ್ಮಾಜೇಶ್ವರಿ ಯಾತ್ನೇವರಿ ಕೊಟ್ಟಲ್ಲಿಗೆ ಅಮ್ಮಾಜೇಶ್ವರಿ ಕೊಟ್ಟಲ್ಲಿಗೆ ಯಾತ್ನೇವರಿ ಅದು ಸುಮಾರು 20 ವರ್ಷಗಳಿಂದ ಬೇಡಿಕೆ ಇದ್ದಂಥದ್ದು ನಮಗೆ ನಮ್ಮ ಭಾಗದಲ್ಲಿ ರಮೇಶಣ್ಣ ಜಾರಕಿಹೊಳಿ ನೀರಾವರೀಶ್ವರಿ ಯಾತ್ನೇವರಿ ಕೊಟ್ಟಲ್ಲಿಗೆ ಅಮ್ಮಾಜೇಶ್ವರಿ ಕೊಟ್ಟಲ್ಲಿಗೆ ಯಾತ್ನೇವರಿ ಅದು ಸುಮಾರು 20 ವರ್ಷಗಳಿಂದ ಬೇಡಿಕೆ ಇದ್ದಂಥದ್ದು ನಮಗೆ ನಮ್ಮ ಭಾಗದಲ್ಲಿ ರಮೇಶಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದಮೇಲೆ ಅದಕ್ಕೆ ಒಂದು ಸ್ವರೂಪವನ್ನು ತಂದು ಕೊಟ್ಟಂಥವ್ರು ಬೋರ್ಡನ್ನು ಕ್ಲಿಯರ್ ಮಾಡಿದರು
ಸಾಂದರ್ಭಿಕವಾಗಿ ರಾಜೀನಾಮೆ ಕೊಟ್ಟ ಮೇಲೆ ಇದು ಯಾವ ಥರ ಹೋಗುತ್ತದಪ್ಪ ಅನ್ನುವಂಥ ಒಂದು ಚಿಂತನೆಯಲ್ಲಿದ್ದಾಗ ನಮಗೆ ಸಂತೋಷ ಆದದ್ದು ನಮ್ಮ ಭಾಗದವರಾದಂಥ ಉತ್ತರ ಕರ್ನಾಟಕದವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು ಸನ್ಮಾನ್ಯ ಗೋವಿಂದ ಕಾರಜೋಳ ಒಬ್ಬ ನಿರ್ವಾಹಕ ಮಂತ್ರಿ ಆದ ಮೇಲೆ ಇವತ್ತು ನಮಗೆ ಭಾಳ ಸಂತೋಷ ಅನಿಸ್ತಾ ಇದೆ, ಹೆಮ್ಮೆ ಇದೆ. ನಮ್ಮ ಭಾಗಕ್ಕೆ ನಮ್ಮ ಕಾಲಾವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ 1,448.81 crore ಕಾಮಗಾರಿಗಳನ್ನು ಮಂಜೂರಾತಿ ಪಡೆಯೋದ್ರ ಜೊತೆಗೆ ಕ್ಯಾಬಿನೆಟ್ನಲ್ಲೂ ಪಾಸ್ ಆಗಿದೆ, ಮೊನ್ನೆ ಜೀವ ಆಗಿದೆ. ಕೇವಲ ಒಂದು ತಿಂಗಳಲ್ಲಿ ಅದನ್ನು ಟೆಂಡರ್ ತಗೊಂಡು ಬಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದನ್ನು ಅಡಿಪಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾವು ಇದ್ದೇವೆ. ಇದರ ಜೊತೆಗೆ ಇನ್ನೂ ಹಲವಾರು ಕಾಮಗಾರಿಗಳನ್ನು ಮಾಡುವುದಿದೆ. ಮುಂಬರುವ ದಿನಮಾನಗಳಲ್ಲಿ ಅಥನಿ ಮತಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಲಕ್ಷ್ಮಣ ಸವದಿಯವರು ನಾವು ಕೂಡಿಕೊಂಡು ಹೆಚ್ಚಿನ ಕೆಲಸವನ್ನು ಇವತ್ತು ದಿವಸ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಅಥನಿ ಸಮಸ್ತ ಗೌರವಾನ್ವಿತ ಬಾಂಧವರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡುವುದರ ಜೊತೆಗೆ 23ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ. ಆ ಮುಂದಿನ ಕಾಲಾವಧಿಯಲ್ಲಿ ಕೂಡ ಈ ವೇಳೆ ಮುಖಂಡರಾದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೇತಗೌಡರ, ವಿಸ್ತಾರಕರಾದ ಅರ್ಜುನ ಪವಾರ, ಸಿದ್ದಪ್ಪ ಮುದಕಣ್ಣವರ, ಪುಷ್ಪಕ್ಕ ಪಾಟೀಲ್, ನಿಂಗಪ್ಪ ನಂದೇಶ್ವರ, ದಿಲೀಪ್ ಕಾಂಬ್ಳೆ, ಮಲ್ಲಪ್ಪ ಹಂಚಿನಾಳ, ಸುಕುಮಾರ ಪಾಟೀಲ್, ಬೀರಪ್ಪ ತೇಲಿ, ಅಣ್ಣಪ್ಪ ಕೋತ, ಸುರೇಶ್ ಇಚೇರಿ, ಬಸಪ್ಪ ಗುಮಟಿ, ಮುತ್ತಣ್ಣ ಸಂತಿ, ವಿಜಯಕುಮಾರ ನೇಮಗೌಡ, ಸುರೇಶ್ ಕಗವಾಡ, ಅಣ್ಣಪ್ಪ ಪಾಟೀಲ್, ಗಿರೀಶ್ ಮಗದುಂ, ರಾಜ್ಕುಮಾರ್ ಪಾಟೀಲ್, ಅಲಗೌಡ ಪಾಟೀಲ್, ಪ್ರಕಾಶ್ ಚನ್ನಣ್ಣವರ, ಸಂಗಮೇಶ್ ಇಂಗಳಿ, ಮುರುಗೇಶ್ ಚಂಡಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ ಕಾಗವಾಡ.